ಎಲ್ಲರಿಗೂ ನಮಸ್ಕಾರ. ಧ್ಯಾನ ಅನ್ನೋದು ಒಂದು ಸರ್ವಶಕ್ತ, ಪ್ರತಿಯೊಬ್ಬ ಮನುಷ್ಯನ ಆತ್ಮದಲ್ಲೂ ಕೂಡ ಅಡಗಿರುವಂಥ ಒಂದು ಅಂತರಂಗದ ಒಂದು ಶಕ್ತಿ. ಆ ಶಕ್ತಿಯನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗಿರೋದು ಬಹಳ ಮುಖ್ಯವಾಗಿದೆ. ಆ ಶಕ್ತಿಯನ್ನು ಕಂಡುಕೊಂಡವರು ಕೆಲವೇ ಕೆಲವು ಜನ. ಭಾರತೀಯ ಪರಂಪರೆಯಲ್ಲಿ, ಪ್ರಾಚೀನ ಭಾರತದಲ್ಲಿ ನಾವು ನೋಡಿದಾಗೆ ಕೆಲವೇ ಕೆಲವು ಮಹಾನ್ ಪುರುಷರು, ಬ್ರಹ್ಮರ್ಷಿಗಳು, ಮುನಿಗಳು ಇದರ ಸತ್ಯವನ್ನು ಕಂಡುಕೊಂಡು ಅದನ್ನು ಅಳವಡಿಸ್ಕೊಂಡು ಸಮಾಜಕ್ಕೆ ಒಂದು ಇದನ್ನು ಒಂದು ಕಾಣಿಕೆಯಾಗಿ ಕೊಟ್ಟಂಥವರು. ಇವತ್ತಿನ ಸಮಾಜದ ಉದ್ಧಾರಕ್ಕಾಗಿ, ಸಮಾಜದ ಒಂದು ಏಳಿಗೆಗಾಗಿ ನಾವು ಧ್ಯಾನವನ್ನು ಅಳವಡಿಸ್ಕೊಳ್ಬೇಕಾಗಿರೋದು ತುಂಬ ಅಗತ್ಯವಿದೆ. ಬಲ್ಲವನೇ ಬೆಲ್ಲದ ರುಚಿಯ ಅನ್ನೋ ಹಾಗೆ ಅದರ ಒಂದು ಸಿಹಿ ಅನ್ನೋದು ಅದು ಗೊತ್ತಿರೋರಿಗೆ ಗೊತ್ತಿರುತ್ತೆ. ಧ್ಯಾನ ಅನ್ನೋದು ಅದು ಅನುಭವಕ್ಕೆ ಬಂದಾಗ ಮಾತ್ರ ಗೊತ್ತಾಗುತ್ತೆ. ಇದು ಪಾಠ ಕೇಳಿ ಕಲಿಯಂಥದ್ದಲ್ಲ, ಮಾಡಿ ಕಲಿಯಂಥದ್ದು. ನಮ್ಮ ಗುರುಗಳು ಹೇಳಿದ ಹಾಗೆ ಅದನ್ನು ನಾವು ಕಂಟಿನ್ಯೂ ಆಗಿ ಮಾಡಿಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಅದರ ಮಹತ್ವ ಏನಂತ ನಮಗೆ ಚೆನ್ನಾಗಿ ಅರಿವಾಗುತ್ತೆ. ಆ ಒಂದು ವಿದ್ಯೆಯನ್ನು ಕಲ್ತ್ಕೊಂಡ ಮೇಲೆ ನಮ್ಮ ಸುತ್ತಮುತ್ತಲಿನ ಜನರಿಗೆ, ಪರಿವಾರದವರಿಗೆ, ಒಂದು ಸಮಾಜಕ್ಕೆ ನಮಗೆ ಗೊತ್ತಿರುವಂತಹ, ನಾವು ಕಲಿತಿರುವಂತಹ ಒಂದು ಧ್ಯಾನದ ಅರಿವನ್ನು ತಿಳುವಳಿಕೆ ಮೂಡಿಸಿದಾಗ ಅದರ ಒಂದು ಸಾರ್ಥಕತೆ ಅದು ನಾವು ತಿಳಿಬೋದಲ್ಲಿ. ಈ ಧ್ಯಾನ ಅನ್ನೋದು ಮನುಷ್ಯನ ಒತ್ತಡವನ್ನು ಕಡಿಮೆ ಮಾಡ್ತದೆ, ಜೊತೆಗೆ ತನ್ನ ಚೈತನ್ಯವನ್ನು, ತನ್ನ ಶಕ್ತಿಯನ್ನು ವೃದ್ಧಿಸ್ತಾ ಹೋಗುತ್ತೆ. ಅದು ತಮಗೆ ಗೊತ್ತಾಗದಾಗೆ ಅದು ವೃದ್ಧಿಯಾಗ್ತಾ ಇರೋದು ನಾವು ಅರಿಬೋದು. ಧ್ಯಾನ ಅನ್ನೋದನ್ನು ನಾವು ಪಠ್ಯ ಪುಸ್ತಕದಲ್ಲಿ ಓದಂಥದ್ದಲ್ಲ. ನಾವು ಇಂಥ ನಮ್ಮ ಚನ್ನಪಟ್ಟಣ PTSನಲ್ಲಿ ನಾವೇನು 8 ದಿನಗಳಿಂದ ನಾವು ಒಂದು ತರಬೇತಿಯನ್ನು ನಾವು ಮಾಡ್ತಾಯಿದ್ದೀವಿ, ಪಡ್ಕೋತಾ ಇದ್ದೀವಿ. ಆ ಒಂದು ಪ್ರಾರಂಭದ ದಿನಗಳಿಂದಲೂ ಕೂಡ ನಾವು ಧ್ಯಾನವನ್ನು ನಾವು ನೋಡ್ತಾ ಇದ್ದೀವಿ. ಧ್ಯಾನದಿಂದ ನಮ್ಮಲ್ಲೇ ನಮಗೆ ಗೊತ್ತಾಗದ ಹಾಗೆ ಆಗ್ತಾ ಇರೋಂಥ ಬದಲಾವಣೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇದನ್ನೆಲ್ಲ ನಾವು ನೋಡಿದಾಗ ಇದನ್ನು ನಾವು ಜೀವನದ ಉದ್ದಕ್ಕೂ ಅಳವಡಿಸ್ಕೊಂಡಿದ್ದೇ ಆದರೆ ನಮ್ಮ ಆರೋಗ್ಯದಲ್ಲಿ ಒಳ್ಳೆ ಸುಧಾರಣೆಯನ್ನು ಕಾಣ್ಬೋದು, ಆರೋಗ್ಯನ ಸುಸ್ಥಿತಿಯಲ್ಲಿ ಇಟ್ಕೋಬೋದು, ಮತ್ತು ದೀರ್ಘ ಆಯುಷನ್ನು ಪಡಿಬೋದು ಅನ್ನೋ ನಂಬಿಕೆ, ವಿಶ್ವಾಸ ನಮ್ಮಲ್ಲೆಲ್ಲರಲ್ಲೂ ಕೂಡ ಇದೆ. ಅದನ್ನು ನಾವು ಅಳವಡಿಸ್ಕೊಳ್ಳೋದ್ರ ಜೊತೆಗೆ ನಮ್ಮ ಸಂಬಂಧಿಕರು, ನಮ್ಮ ಪರಿವಾರದವರು, ನಮ್ಮ ಸಮಾಜದ ಎಲ್ಲರಿಗೂ ಕೂಡ ಅದನ್ನು ಪ್ರಚಾರಪಡಿಸ್ಬೇಕು ಅನ್ನೋದು ನನ್ನ ಒಂದು ಧ್ಯೇಯ. ಅದನ್ನು ಎಲ್ಲರೂ ಕೂಡ ಅದನ್ನು ಅರ್ಥ ಮಾಡ್ಕೋಬೇಕು. ಮನುಷ್ಯ ಇವತ್ತಿನ ಸಮಾಜದಲ್ಲಿ ಭಾಳಷ್ಟು ಒತ್ತಡಕ್ಕೆ ಒಳಗಾಗ್ತಿದ್ದಾನೆ. ಯಾವುದೇ ಒಂದು ಕ್ಷೇತ್ರ ಆಗ್ಬೋದು, ಒಂದು ಸರ್ಕಾರಿ ಉದ್ಯೋಗ ಆಗ್ಬೋದು, ಅಥವಾ ತಾನು ದಿನನಿತ್ಯ ಮಾಡುವಂಥ ಒಂದು ಕೈಕಾರಿ ಆಗ್ಬೋದು, ಯಾವುದೇ ಒಂದು ಕರ್ತವ್ಯ ಆಗ್ಬೋದು, ಅಥವಾ ಇನ್ಯಾವುದೋ ಒಂದು ಸರ್ಕಾರಿ ಉದ್ಯೋಗ ಆಗ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಆಗ್ಬೋದು. ಇವತ್ತು ಆ ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕು ಅಂತಂದರೆ ನಾವು ಪ್ರತಿದಿನ ನಮಗೆ ಏನು ಟೈಮು ಮೀಸಲಾಗಿರ್ತದೆ ಅದರಲ್ಲಿ ನಾವು ಎಷ್ಟು ಉಪಯೋಗಿಸ್ಕೋತೀವಿ. ಉದಾಹರಣೆ, ನನಗೆ ಒಂದು ಇವತ್ತು 1 ಗಂಟೆ ಟೈಮ್ ಸಿಗುತ್ತೆಪ್ಪ ಅಂತಂದರೆ ಆ 1 ಗಂಟೆನ ಇದಕ್ಕೆ ಧ್ಯಾನಕ್ಕೆ ಮೀಸಲಿಡೋದ್ರಿಂದ ಅದರ ಉಪಯೋಗ ನಮಗೆ ಅರಿವಾಗುತ್ತೆ. ಅದನ್ನು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕಾಗುತ್ತೆ. ಅದನ್ನು ನಾವು ಮಾಡಿದ್ದೀವಿ, ಅದರ ಫಲ ನಮಗೆ ಗೊತ್ತಾಗಿದೆ. ಅದನ್ನು ಜೀವನವೆಲ್ಲ ನಾವು ಅದನ್ನು ಅಳವಡಿಸ್ಕೊಂಡು ನಮ್ಮ ಸಂಬಂಧಿಕರು, ನಮ್ಮ ಎಲ್ಲ ಬಂಧು ಬಳಗದವರಿಗೂ ಕೂಡ ಅದನ್ನು ಪ್ರಚುರಪಡಿಸಿ ಅವರಲ್ಲೂ ಕೂಡ ಅದೊಂದು ಶಕ್ತಿಯ ಚೈತನ್ಯವನ್ನು ತುಂಬಿಸ್ಬೇಕು ಅನ್ನೋದು ನನ್ನ ಒಂದು ಮಹದಾಸೆ ಇದೆ. ಅದನ್ನು ಪ್ರತಿಯೊಬ್ಬರು ಕೂಡ ಅಳವಡಿಸ್ಕೊಳ್ಳೇಬೇಕು. ಇದರಿಂದ ಮನುಷ್ಯ ತನ್ನ ಅಂತರಂಗದ ಚೈತನ್ಯ ಹೆಚ್ಚಾಗುತ್ತೆ, ಶಕ್ತಿಯೇ ಹೆಚ್ಚಾಗುತ್ತೆ, ಮತ್ತು ಒತ್ತಡಗಳು ಕಡಿಮೆ ಆಗೋದ್ರ ಜೊತೆಗೆ ತನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಂಥ ಒಂದು ಅವಕಾಶ ಈ ನಮ್ಮ ಈ ಧ್ಯಾನದಲ್ಲಿದೆ. ಧ್ಯಾನಕ್ಕೆ ಬೆವರು ಸುರಿಸಬೇಕಾಗಿಲ್ಲ, ಅಥವಾ ಗ್ರೌಂಡಲ್ಲಿ ಬೇಕಾದಷ್ಟು ನಾವು ಪ್ರಯೋಗಗಳನ್ನ ಅಥವಾ
ಕೆಲವೊಂದು ಆಟೋಟಗಳನ್ನ ಮಾಡಬೇಕು ಅನ್ನೋದೇನಿಲ್ಲ, ಅಥವಾ ದೇವರ ಧ್ಯಾನ ಮಾಡಬೇಕು ಅನ್ನೋದೇನಿಲ್ಲ. ನಮ್ಮ ಉಸಿರಿನ ಮೇಲೆ ಗಮನವಿಟ್ಟು ನಮ್ಮನ್ನು ನಾವು ಮರೆತು ನಾವು ಧ್ಯಾನವನ್ನು ಮಾಡಿದ್ದೇ ಆದರೆ ನಮ್ಮ ಒಂದು ಶಕ್ತಿ ಚೈತನ್ಯ ನಮ್ಮಲ್ಲೇ ಅರಳ್ತಾ ಹೋಗುತ್ತೆ. ಅದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡಾಗ ಅದರ ಮಹತ್ವ ಏನಂತ ಅರಿವಾಗುತ್ತೆ. ಅದರಲ್ಲೂ ಇವತ್ತಿನ ಪ್ರಪಂಚದಲ್ಲಿ, ಪ್ರಪಂಚದ ಪ್ರತಿಯೊಂದು ದೇಶದ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಈ ಧ್ಯಾನ ಅನ್ನೋದು ಅಳವಡಿಸ್ಕೊಂಡಿದ್ದೆ ಆದರೆ ಯಾವುದೇ ಆಸ್ಪತ್ರೆಗೆ ಆಗಲಿ, ಯಾವುದೇ ದೇವಸ್ಥಾನಕ್ಕೆ ಆಗಲಿ ಹೋಗಂಥ ಅಗತ್ಯ ಇಲ್ಲ ಅಂತ ನನ್ನ ಒಂದು ಭಾವನೆ. ಯಾಕೆ ಅಂತಂದರೆ ಆ ಧ್ಯಾನದಲ್ಲಿ ಅಂಥ ಒಂದು ಶಕ್ತಿ ಅಡಗಿದೆ. ಆ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ನಮ್ಮಲ್ಲಿ ಆ ಕಂಟಿನ್ಯೂಟಿ ಇದ್ದಾಗ ಮಾತ್ರ ಸಾಧ್ಯ. ನಾವು ಪ್ರತಿದಿನ ಆ ಧ್ಯಾನವನ್ನು ಅಳವಡಿಸ್ಕೊಂಡು ಅದರ ಪರೀಕ್ಷೆ ಅದರ ಪರೀಕ್ಷೆಯಲ್ಲಿ ನಮಗೆ ಗೊತ್ತಾಗಬೇಕು ಅಂತಂದರೆ ಕಡಿಮೆ ಅಂದ್ರೂ ಒಂದು 40-60 ದಿನಗಳ ಕಾಲ ಮಾಡಿದಾಗ, ಧ್ಯಾನವನ್ನು ಮಾಡಿದಾಗ ಅದರ ಮಹತ್ವ ನಮಗೆ ಅರಿವಾಗುತ್ತೆ. ಅದನ್ನು ಪ್ರತಿಯೊಬ್ಬರು ಕೂಡ ಮಾಡಿ ಅದರ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳಿ. ಅದರಿಂದ ಬರುವಂಥ ಉಪಯೋಗವನ್ನು ಪಡ್ಕೋಬೇಕು ಅನ್ನೋದು ನನ್ನ ಒಂದು ಆಸೆ. ಅದರ ಶಕ್ತಿ, ಅದರ ಅರಿವು ನನಗೆ ಗೊತ್ತಾಗಿದೆ. ಅದರಿಂದ ತುಂಬ ಬದಲಾವಣೆ ಕೂಡ ನಾನು ಆಗಿದ್ದೇನೆ. ಎಲ್ಲರಲ್ಲೂ ಕೂಡ ಆ ಒಂದು ಒಳ್ಳೆಯ ಬದಲಾವಣೆ ಬರಬೇಕು ಅನ್ನೋದು ನನ್ನ ಒಂದು ಆಶಯ. ನಾನು ಇವಾಗ ಕನಕಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಮುಖ್ಯ ಪೇದೆಯಾಗಿ ವರ್ಕ್ ಮಾಡ್ತಾ ಇದ್ದೇನೆ. ಈ ಧ್ಯಾನದಿಂದ, ಈ ಒಂದು ಧ್ಯಾನ ಶಿಬಿರದಿಂದ ನಾನು ಕಲ್ತಿರುವಂತಹ ಅಥವಾ ನಾನು ಮುಂದೆ ಅಳವಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿರೋಂಥ ಒಂದು ಪ್ರಾಯೋಗಿಕವಾಗಿ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಠಾಣಾ ಪ್ರಭಾರದಲ್ಲಿದ್ದಾಗ, ಅಂದರೆ SHO ಕರ್ತವ್ಯದಲ್ಲಿದ್ದಾಗ ಕೆಲವೊಂದು ಸಮಸ್ಯೆಗಳು ಬರ್ತವೆ, ಕಂಪ್ಲೇಂಟ್ಗಳು. ಗಂಡ ಹೆಂಡ್ತಿರಾಗ್ಬೋದು, ಅಥವಾ ಗಂಡ ಕುಡಿದ್ಬಿಟ್ಟು ಬಂದು ಹೆಂಡತಿ ಮಕ್ಕಳಿಗೆ ಒಡೆಯಂಥದ್ದಾಗ್ಬೋದು, ಅಥವಾ ಅಣ್ಣ ತಮ್ಮಂದಿರು ಗಲಾಟೆಗಳಾಗ್ಬೋದು, ಅಕ್ಕಪಕ್ಕದ ಮನೆಯವರ ಒಂದು ಗಲಾಟೆಗಳಾಗ್ಬೋದು. ಇಂಥ ಒಂದು ಪೆಟ್ಟಿ ಕೇಸ್ ಬರೋಂಥವು ಅಥವಾ ಕೆಲವೊಂದು ಸಿಲ್ಲಿ ಕಂಪ್ಲೇಂಟ್ಗಳು ಬಂದಾಗ ಒಂದು NC ಕೊಡೋಂಥದ್ದು, DP ಕೊಡೋಂಥದ್ದು, ನಮ್ಮ ಠಾಣೆಯ ವ್ಯಾಪ್ತಿಯಲ್ಲೇ ಕುಳಿತು ಬಗೆಹರಿಸುವಂಥ ಇಂಥ ಪ್ರಕರಣಗಳು, ಸಣ್ಣ ಸಣ್ಣ ಪ್ರಕರಣಗಳು ಬಂದಾಗ ಆ ಬಂದಂಥ ಫಿರ್ಯಾದಿ ಮತ್ತು ಎದುರು ಅರ್ಜಿದಾರರನ್ನು ಠಾಣೆಯಲ್ಲಿ ಕರೆಸಿ ಅವರನ್ನು ಧ್ಯಾನಕ್ಕೆ ಕೂರಿಸ್ಬೇಕು ಒಂದು 1/2 ಗಂಟೆ ಅನ್ನೋದು ನನ್ನ ಒಂದು ಮಹತ್ವಾಕಾಂಕ್ಷೆ. ಆ ಥರ ಮಾಡೋದ್ರಿಂದ ಆ ಒಂದು 1/2 ಗಂಟೆ ಧ್ಯಾನ ಮಾಡಿಸಿ ಕೂತ್ಕೊಂಡು ಮಾತಾಡಿದಾಗ ಅವರಲ್ಲಿ ಒಂದು ಪರಿವರ್ತನೆ ಆಗುತ್ತೆ, ಒಂದು ಬದಲಾವಣೆ ಆಗುತ್ತೆ ಅನ್ನೋ ನಂಬಿಕೆ, ವಿಶ್ವಾಸ ನನ್ನಲ್ಲಿದೆ. ಆ ಪ್ರಯೋಗಗಳನ್ನ ನಾನು ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ಅದನ್ನು ಮಾಡಬೇಕು. ಅದರಿಂದ ಏನು ತಪ್ಪಲ್ಲ ಅಂತ ನನ್ನ ಭಾವನೆ. ಆ ಥರ ಮಾಡೋದ್ರಿಂದ ಗಂಡನ ತಪ್ಪು ಅರಿವಾಗ್ಬೋದು, ನಾನು ಮಾಡಿ ತಪ್ಪು ಅಂತ ಗೊತ್ತಾಗ್ಬೋದು, ಅದು ಈ ಧ್ಯಾನದಿಂದ ಮಾತ್ರ ಸಾಧ್ಯ ಅನ್ನೋದು ನನ್ನ ಒಂದು ನಂಬಿಕೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಅದನ್ನು ಅಳವಡಿಸ್ಕೊಳ್ಳಿ. ಆರೋಗ್ಯವಂತರಾಗಿ ದೇಹದ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ, ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಎಲ್ರಿಗೂ ನಮಸ್ಕಾರ. ಪ್ರತಿಯೊಬ್ಬರು PMC ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದಕ್ಕೆ ಪ್ರತಿಯೊಬ್ಬರು ಲೈಕ್ ಮಾಡಿ ಅಂತ ಶೇರ್ ಮಾಡಿ, ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ, ಅದು ಪ್ರತಿಯೊಬ್ಬರಲ್ಲೂ ಕೂಡ ಅಳವಡಿಸ್ಕೊಂಡು ಪ್ರತಿಯೊಬ್ಬರಿಗೂ ಉಪಯೋಗ ಆಗಲಿ ಅನ್ನೋದು ನನ್ನ ಒಂದು ಆಶಯ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.